ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ICICI ಪ್ರುಡೆನ್ಷಿಯಲ್ ಕ್ವಾರ್ಟರ್ಲಿ ರಿಸಲ್ಟ್ಸು. ICICI ಪ್ರುಡೆನ್ಷಿಯಲ್ ಇನ್ಶೂರೆನ್ಸ್ ರಿಸಲ್ಟ್ಸ್ ನಿನ್ನೆ ಬಂತು. ನೆಟ್ ಪ್ರೀಮಿಯಂ ಇನ್ಕಮ್ ಜನವರಿ ಟು ಮಾರ್ಚ್ 2021 11,879 ಕೋಟಿ ಇತ್ತು. ಜನವರಿ ಟು ಮಾರ್ಚ್ 2022 11,359 ಕ್ರೋರ್ಸು, 4% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ಟು ತುಂಬ ಜಾಸ್ತಿ ಆಗಿದೆ, 63 ಕೋಟಿ ಇದ್ದಿದ್ದು 187 ಕೋಟಿ ಆಗಿದೆ, 197% ಜಾಸ್ತಿ ಆಗಿದೆ. ಇದು ಒಂದು ಗುಡ್ ಪರ್ಫಾರ್ಮೆನ್ಸ್ ಈ ಕಂಪ್ನಿದು. ಈ ಕ್ವಾರ್ಟರಲ್ಲಿ ಶೇರ್ ಪ್ರೈಸು ಮಂಡೇ ರಿಯಾಕ್ಟ್ ಆಗುತ್ತೆ ಈ ರಿಸಲ್ಟ್ಸಿಗೆ, ಯಾಕಂದರೆ ಸ್ಯಾಟರ್ಡೆ ಈವ್ನಿಂಗ್ ರಿಸಲ್ಟ್ಸ್ ಅನೌನ್ಸ್ ಆಗಿದ್ದು. ಸದ್ಯಕ್ಕೆ ಶೇರ್ ಪ್ರೈಸು 541. ನ್ಯೂಸ್ ನಂಬರ್ 2, ಶ್ರೀಲಂಕಾ ಸ್ಟಾಕ್ ಮಾರ್ಕೆಟ್ ಟು ಬಿ ಶಟ್ ನೆಕ್ಸ್ಟ್ ವೀಕ್. ಶ್ರೀಲಂಕಾ ಸ್ಟಾಕ್ ಮಾರ್ಕೆಟ್ ರೆಗ್ಯುಲೇಟರು ಕೊಲಂಬೋ ಸ್ಟಾಕ್ ಎಕ್ಸ್ಚೇಂಜಿಗೆ ಆರ್ಡರ್ ಕೊಟ್ಟಿದ್ದಾರೆ, ನೀವು ಒಂದು ವೀಕಿಗೆ ಟ್ರೇಡಿಂಗನ್ನು ಸ್ಟಾಪ್ ಮಾಡ್ಬೋದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅಂತ. ಅಂದರೆ ಈ ಬರುವ ಸೋಮವಾರದಿಂದ ಶುಕ್ರವಾರವರೆಗೆ. ಯಾಕಂದರೆ ಇನ್ವೆಸ್ಟರ್ಸಿಗೆ ನಮ್ಮ ದೇಶದಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಟೈಮ್ ಸಿಗುತ್ತೆ ಅಂತ. ನಿಮಗೆ ಗೊತ್ತಿದ್ದಾಗೆ ಶ್ರೀಲಂಕಾಗೆ ಸದ್ಯಕ್ಕೆ ಒಂದು ದೊಡ್ಡ ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ತಾಯಿದೆ, ಫಾರೆಕ್ಸ್ದು ಶಾರ್ಟೇಜ್ ಇದೆ, ಇನ್ಫ್ಲೇಷನ್ ತುಂಬ ಹೈ ಇದೆ, ಹಾಗೂ ಎಸೆನ್ಷಿಯಲ್ ಐಟಮ್ಸ್ ಏನಿದೆ ಅದೆಲ್ಲ ತುಂಬ ದೊಡ್ಡ ಶಾರ್ಟೇಜಲ್ಲಿದೆ. ಮೇನ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಶ್ರೀಲಂಕಾದಲ್ಲಿ 28% ಬಿದ್ದಿದೆ ಲಾಸ್ಟ್ 1 ಮಂತಲ್ಲಿ. ನ್ಯೂಸ್ ನಂಬರ್ 3, ಪವರ್ ಶಾರ್ಟೇಜ್ ಲೈಕ್ಲಿ ಇನ್ ಇಂಡಿಯಾ ಇನ್ ದಿಸ್ ಸಮ್ಮರ್. ಹೈ ಯೂಸೇಜ್ ಆಫ್ ಏರ್ ಕಂಡೀಷನರ್ಸು ಹಾಗೂ ರೆಫ್ರಿಜರೇಟರ್ಸು ಈ ಸತಿ ಸಮ್ಮರ್ ಮಂತ್ಸಲ್ಲಿ ಆಗ್ತಾ ಇರೋ ಕಾರಣ ಎಲೆಕ್ಟ್ರಿಸಿಟಿ ಶಾರ್ಟೇಜ್ ಆಗಲಿಕ್ಕೆ ಹೈ ಚಾನ್ಸಸ್ ಇದೆ. ಮೋಸ್ಟ್ ಪ್ರಾಬ್ಲಿ 3-4 ತಿಂಗಳು ಸ್ವಲ್ಪ ಶಾರ್ಟೇಜ್ ಇರುತ್ತೆ ಆಲ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಹಾಗೂ ಕೋಲ್ದು ಶಾರ್ಟೇಜ್ ಇದೆ, ಅದರಿಂದ ಪವರ್ ಪ್ರೊಡ್ಯೂಸರ್ಸು ಅವರ ಪವರ್ ಪ್ಲಾಂಟನ್ನು ಫುಲ್ ಕೆಪಾಸಿಟಿಲಿ ರನ್ ಮಾಡೋಕ್ಕಾಗ್ತಾ ಇಲ್ಲ. ಶೆಡ್ಯೂಲ್ಡ್ ಲೋಡ್ ಶೆಡ್ಡಿಂಗ್ ಇರುತ್ತೆ, ಹಾಗೂ ಪವರ್ ಕಟ್ಸ್ ಅಲ್ಲಿ ಆಗ್ತಾ ಇರ್ತದೆ ಎಷ್ಟೋ ಸ್ಟೇಟ್ಸಲ್ಲಿ ಅಂತ ಇದು ರಿಪೋರ್ಟ್ಸ್ ಬರ್ತಾ ಇದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. UK ಪ್ರೈಮ್ ಮಿನಿಸ್ಟರ್ ಅವರು ಇಂಡಿಯಾಕ್ಕೆ ವಿಸಿಟ್ ಮಾಡ್ತಾರೆ 2 ದಿನಕ್ಕೆ, April 21 ಹಾಗೂ 22. ಹಾಗೂ ತುಂಬ ಬೇರೆ ಬೇರೆ ಪಾಯಿಂಟ್ಸು PM ಮೋದಿ ಜೊತೆಗೆ ಡಿಸ್ಕಸ್ ಮಾಡ್ತಾರೆ, ಎಕನಾಮಿಕ್ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕ್ಕೆ UK ಮತ್ತು ಇಂಡಿಯಾ ಮಧ್ಯದಲ್ಲಿ. ಹಾಗೂ ಗೌರ್ಮೆಂಟು ಎಷ್ಟೋ ಫಾರಿನ್ ಗೌರ್ಮೆಂಟ್ ಫಂಡ್ಸು ಹಾಗೂ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸಿಗೆ LIC IPOನ ತೊಗೊಳ್ಳಿಕ್ಕೆ ಸ್ವಲ್ಪ ರೆಕಮೆಂಡೇಷನ್ ಕೊಡ್ತಾ ಇದ್ದಾರೆ. ಯಾಕಂದರೆ ಇನ್ಸ್ಟಿಟ್ಯೂಷನಲ್ ಕೋಟಲ್ಲಿ ಇವರೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ಗೌರ್ಮೆಂಟಿಗೆ 12 ಮೇವರೆಗೆ ಟೈಮ್ ಇದೆ LIC IPOನ ಲಾಂಚ್ ಮಾಡೋದಕ್ಕೆ ವಿತೌಟ್ ಫ್ರೆಶ್ ಫೈಲಿಂಗ್ ಆಫ್ ಡಾಕ್ಯುಮೆಂಟ್ಸು. ಅದಾದಮೇಲೆ ಮಾಡಿದರೆ ಸೆಬಿಗೆ ಫ್ರೆಶ್ ಆಗಿ ಫೈಲ್ ಮಾಡಬೇಕು ಡಾಕ್ಯುಮೆಂಟ್ಸು, ಅವರು ಅಪ್ರೂವಲ್ ತೊಗೊಂಡು ಅದಾದಮೇಲೆ IPO ಲಾಂಚ್ ಮಾಡ್ಬೋದು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಐ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.